ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ತುಂಬ ರೀತಿಯ ಚಟ್ನಿ ಪುಡಿಗಳನ್ನು ಮಾಡ್ತೀವಿ, ಅದರಲ್ಲಿ ಹುರುಳಿಕಾಳಿನ ಚಟ್ನಿ ಪುಡಿ ಕೂಡ ತುಂಬ ಈಸಿಯಾದಂಥ ರೆಸಿಪಿ. ಹೇಗೆ ಮಾಡೋದು ಅಂತ ನಾವು ನೋಡೋಣ. ಮೊದಲಿಗೆ ಹುರುಳಿಕಾಳನ್ನು 1 ಕಪ್ನಷ್ಟು ತೊಗೊಂಡಿದ್ದೀನಿ, ಮತ್ತು ಒಣಮೆಣಸಿನಕಾಯಿ, ಗುಂಟೂರು ಮತ್ತು ಬ್ಯಾಡಗಿ ಎರಡು ತೊಗೊಂಡಿದ್ದೀನಿ, ಒಂದು 15 ಮತ್ತು 10. ಇದು ನಿಮ್ಮ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಜೊತೆಗೆ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ 1/2 ಹೋಳಿನಷ್ಟು, ಕರಿಬೇವಿನ ಸೊಪ್ಪು 1/5 ಕಡ್ಡಿಯಷ್ಟು ತೊಗೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು 1 ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ, ಮತ್ತು ಬೆಲ್ಲ 1 ಚೂರು ಬೆಲ್ಲ ತೊಗೊಂಡಿದ್ದೀನಿ, ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಬೇಕಾಗತ್ತೆ. ಈಗ ಸ್ಟೌವ್ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಮೊದಲು ಹುರುಳಿಕಾಳನ್ನು ಹುರ್ಕೋಬೇಕು. ಇದು ಸಮನಾಗಿ ಮತ್ತು ಚೆನ್ನಾಗಿ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಈ ಹುರುಳಿಕಾಳನ್ನು ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಪುಡಿ ಆಗುತ್ತೆ. ಹುರಿತಾ ಹುರಿತಾ ಹುರುಳಿಕಾಳು ಕಲರ್ ಚೇಂಜ್ ಆಗಿ ದಪ್ಪ ಆಗಿದೆ. ಸ್ವಲ್ಪ ಚಟಪಟ ಅಂತ ಸಿಡಿದು ಘಮ್ ಅಂತ ವಾಸನೆ ಬರ್ತಾ ಇದೆ ನೋಡಿ, ಇವಾಗ ಆಗಿದೆ. ಇದನ್ನು ನಾನು 1 ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಬಾಂಡ್ಲಿಗೆ 1 ಸಣ್ಣ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಣಮೆಣಸಿನಕಾಯಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಒಣಮೆಣಸಿನಕಾಯಿಯಲ್ಲಿ ಘಾಟ್ ಬರೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ. ಇದನ್ನು ಕೂಡ ಗರಿ ಗರಿ ಆಗೋ ಥರ ಹುರ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೋಬೇಕು ಫ್ಲೇಮನ್ನು, ಇಲ್ಲಾಂದರೆ ಮೆಣಸಿನ್ಕಾಯಿ ಸೀದೋಗ್ಬಿಡುತ್ತೆ, ಕಪ್ಪು ಬಂದುಬಿಡುತ್ತೆ ಚಟ್ನಿ ಪುಡಿ. ನೋಡಿ, ಈಗ ಇದು ಸ್ವಲ್ಪ ದಪ್ಪ ಆಗಿದೆ, ಗರಿ ಗರಿ ಆಗಿದೆ. ಇದನ್ನು ಕೂಡ ಹುರುಳಿಕಾಳು ಹಾಕಿರೋ ಅಂಥ ಬೌಲಿಗೆನೇ ಇದನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಎಲೆಗಳನ್ನು ಕೂಡ ಹುರ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು, ತುಂಬ ಫ್ರೈ ಮಾಡಿಬಿಟ್ರೆ ಅದು ಬ್ರೌನ್ ಆಗಿಬಿಡುತ್ತೆ, ಅಷ್ಟು ಹುರಿಬಾರ್ದು, ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ಕೂಡ ಹುರುಳಿಕಾಳು ಹಾಕಿರುವಂಥ ಬೌಲಿಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಬಾಂಡ್ಲಿ ಈಗ ಸಾಕಷ್ಟು ಬಿಸಿ ಇರುತ್ತೆ, ಆ ಪಾತ್ರೆಗೆ ನಾನು ಸ್ವಲ್ಪ ಪೌಡ್ರ್ ಮಾಡಿಕೊಂಡಿರೋವಂಥ ಕೊಬ್ಬರಿಯನ್ನು ಹುರ್ಕೊತಾ ಇದ್ದೀನಿ. ಈ ಪಾತ್ರೆ ಬಿಸಿ ಇರೋದ್ರಿಂದ ಇದು ಇಷ್ಟು ಶಾಖ ಇದ್ದರೆ ಸಾಕಾಗುತ್ತೆ, ಏನಾದರೂ ಫ್ಲೇಮ್ ಜಾಸ್ತಿ ಆದರೆ ಕೊಬ್ಬರಿ ಕೂಡ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಹುರಿಯೋದ್ರಿಂದ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಕೂಡ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹುಣಸೆಹಣ್ಣನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಈಗ ಇದಿಷ್ಟನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರು ಮಾಡ್ಕೋಬೇಕು. ಮೊದಲು ಮೆಣಸಿನ್ಕಾಯಿಯನ್ನು ಪೌಡ್ರು ಮಾಡ್ಕೊಂಬಿಡ್ತಾ ಇದ್ದೀನಿ. ಗ್ರೈಂಡ್ ಆಗಿರೋವಂಥ ಪೌಡರ್ನ ಬೇರೆ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಹುರುಳಿಕಾಳನ್ನು ಪೌಡ್ರು ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಉಳಿದಿರೋವಂಥ ಹುರುಳಿಕಾಳನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದು ಪೌಡ್ರ್ ಆಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕೈಯಲ್ಲಿ ಒಂದ್ಸಲ ಎಲ್ಲನೂ ಈವನ್ ಆಗಿ ಸೆಟ್ ಆಗೋ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಇದು ಎಷ್ಟು ಚೆನ್ನಾಗಿ ಉದುದ್ರಾಗಿ ಆಗಿದೆ. ತುಂಬ ನೈಸ್ ಪೌಡ್ರ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ತರಿ ತರಿಯಾಗಿದ್ರು ಬೇಕಾದರೂ ಮಾಡ್ಕೋಬೋದು. ಇದು ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿದಿರೋದ್ರಿಂದ ತಿಂಗಳುಗಳ ತನಕ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.